ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಒಂದು ವಾರದ ಹಿಂದಿನ ವಿಡಿಯೋ ಇದು ಹಾಗೆ ಇದರಲ್ಲಿ ಒಟ್ಟು ಎರಡು ದಿನದ ವಿಡಿಯೋ ಇದೆ ಹಾಗೆ ನನ್ನ ಗಾರ್ಡನಲ್ಲಿ ಏನು ನಡೀತಾ ಇದೆ ಯಾವ ಹೊಸ ಹೂ ಬಿಟ್ಟಿದೆ ಅಂತ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೋಡಿ ಮಂಗ ತಿಂದು ಬಿಸಾಕೆ ಹೋಗಿತ್ತು ಎಷ್ಟು ಕಾಯಿ ತಿಂದಿದ್ಯೋ ಏನೋ ಅಂತ ಮೇಲೆ ಹೋಗಿ ಹೋದೆ ಒಂದು ಕಾಯಿ ಮಾತ್ರ ಹರಿದಿತ್ತು ಅದು ಹಣ್ಣಾಗಿತ್ತು ಫ್ರೆಂಡ್ಸ್ ಮೇಲೆ ಇತ್ತದು ಇನ್ನೊಂದು ದಿನಕ್ಕೆ ಪೂರ್ತಿಯಾಗಿ ಹಣ್ಣಾಗಲಿ ಅಂತ ನಾನು ಬಿಟ್ಟಿದ್ದೆ ಆದರೆ ಮಂಗ ಬಂದು ಅದನ್ನು ತಿಂದಕ್ಕೆ ಹೋಗಿದೆ ತೊಂದರೆ ಇಲ್ಲ ಉಳಿದಿದ್ದ ಕಾಯಿನ ಬಿಟ್ಟಿದೆ ಹಣ್ಣಾಗಿರೋದನ್ನು ತಿಂದಿದೆ ಆದರೆ ಅರ್ಧ ಮರ್ಧ ತಿಂದು ಬಿಸಾಕಿದೆ ಇದು ಎರಡು ದಿನ ಆದಮೇಲಿನ ವಿಡಿಯೋ ಇದರಲ್ಲಿ ಇನ್ನೊಂದು ಕಾಯಿ ಕೆಳಗಡೆ ಒಂದು ಇತ್ತು ಅದನ್ನು ಹರಿಯೋಣ ಅಂತ ಬಂದಿದ್ದೀನಿ ಇದು ಎರಡು ಇನ್ನೊಂದು ಚೂರು ಕಾಯಿ ಇದೆ ಇದನ್ನು ನಾನು ಇನ್ನೆರಡು ದಿನ ಬಿಟ್ಟು ಅದನ್ನು ಕೂಡ ಹರಿತೀನಿ ನೋಡಿ ಇದನ್ನು ನಾನು ಇವಾಗ ತೆಗಿತಾ ಕೆಲವೊಬ್ಬರು ಪೇರು ಗಿಡಕ್ಕೆ ನೀವೇನು ಫರ್ಟಿಲೈಸರ್ ಹಾಕ್ತೀರ ಅಂತ ಕೇಳ್ತಾ ಇದ್ರು ಮೊನ್ನೆ ಪೇರು ಗಿಡ ನೀವು ಆಮೇಲೆ ಕಾಯಿ ಎಷ್ಟು ದಿನಕ್ಕೆ ಬಿಡುತ್ತೆ ಅಂತ ಕೇಳ್ತಾ ಇದ್ರು ನಾನು ಈ ಗಿಡನ ತೊಗೊಂಡು ಬಂದು ಮೂರ್ನಾಲ್ಕು ವರ್ಷ ಆಯಿತು ನಾನು ಕಸಿ ಮಾಡಿರುವಂಥ ಗಿಡನ ತೊಗೊಂಡು ಬಂದಿದ್ದೀನಿ ನೀವು ಕಸಿ ಮಾಡಿರುವಂಥ ಗಿಡನ ತೊಗೊಂಡು ಬಂದರೆ ಆರರಿಂದ ಎಂಟು ತಿಂಗಳು ಒಳಗಡೆ ನಿಮಗೆ ಕಾಯಿ ಬಿಡೋಕ್ಕೆ ಶುರುವಾಗುತ್ತೆ ಕೆಲವೊಮ್ಮೆ ಅವರು ಅಲ್ಲೇ ತೊಗೊಂಡು ಬರಬೇಕಾದ್ರೇ ಕಾಯಿ ಬಿಡೋಕ್ಕೆ ಶುರುವಾಗಿರುತ್ತೆ ಅಂಥದನ್ನು ನೀವು ನೋಡಿಬಿಟ್ಟು ತೊಗೊಂಡು ಬರಬೇಕು ಆಮೇಲೆ ನೀವು ಹಚ್ತಾ ಇದ್ದೀರ ಅಂದರೆ ನಾನು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಇದನ್ನು ನೆಟ್ಟಿರೋದು ನೀವು ಇಪ್ಪತ್ತು ಲೀಟ್ರ್ ಬಕೆಟಲ್ಲೇ ಇದನ್ನು ನೆಡಬೇಕು ಎರಡು ಸಾರಿ ಆದರೂ ನೀವು ಇದನ್ನು ಮಣ್ಣನ್ನು ಚೇಂಜ್ ಮಾಡಬೇಕಾಗತ್ತೆ ಆಮೇಲೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಕೊಡಬೇಕು ಬಿಸಿಲು ಬೀಳುವಂಥ ಜಾಗದಲ್ಲಿ ಇಡಬೇಕಿದಕ್ಕೆ ನಾನು ಇದಕ್ಕೆ ಹೆಚ್ಚಾಗಿ ಲಿಕ್ವಿಡ್ ಫರ್ಟಿಲೈಸರ್ನೇ ಕೊಟ್ಟಿರೋದು ನಾನು ಮಜ್ಜಿಗೆ ಫರ್ಟಿಲೈಸರ್ನ ಜಾಸ್ತಿ ಕೊಡ್ತೀನಿ ಆವಾಗವಾಗ ನಾನು ಕೊಟ್ಟೆ ಕೊಡ್ತೀನಿ ಅದಕ್ಕೆ ನೀವು ಹೊರಗಡೆಯಿಂದ ಮಾರ್ಕೆಟಿಂದ ತೊಗೊಂಡು ಬಂದು ಫರ್ಟಿಲೈಸರ್ ಕೊಡೋದಾದರೆ ಇದಕ್ಕೆ ಸೀವಿಡ್ ಫರ್ಟಿಲೈಸರ್ ಕೊಡ್ಬೋದು ಇಪ್ಸಮ್ ಸಾಲ್ಟನ್ನು ಕೊಡ್ಬೋದು ಬಟ್ ನಾನು ಯೂಸ್ ಮಾಡ್ತಾ ಇರೋದು ಮಜ್ಜಿಗೆ ಫರ್ಟಿಲೈಸರ್ ಮತ್ತು ಬನಾನಾ ಪೀಲ್ ಫರ್ಟಿಲೈಝರ್ ನಾನು ಆದಷ್ಟು ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ನ ಇದಕ್ಕೆ ಕೊಟ್ಟಿದ್ದೀನಿ ನಾನು ಮೊನ್ನೆ ಬೂದಿ ಫರ್ಟಿಲೈಸರ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಅದನ್ನು ಕೂಡ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಫರ್ಟಿಲೈಸರ್ ವೀಡಿಯೋಸ್ನ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ನಾನು ಅದನ್ನು ತೆಗ್ದೆ ಒಂದು ಕಾಯಿನ ತೆಗ್ದಿದ್ದೀನಿ ಇನ್ನೆರಡು ದಿನ ಬಿಟ್ಟು ಇನ್ನೂ ಎರಡು ಕಾಯಿ ಇದೆಯಲ್ಲ ಅದರಲ್ಲಿ ತೆಗಿತೀನಿ ಹಾಗೆ ನೋಡಿ ನಾನು ಈ ಲೈನು ಮತ್ತು ಪೋರ್ಚುಲಕ್ಕ ಎರಡು ಕಟಿಂಗ್ ಕಟ್ ಮಾಡಿದ್ದೀನಿ ಯಾಕಂದರೆ ಅದು ತುಂಬ ಲೆಂದಿಯಾಗಿ ಬೆಳೆದಿತ್ತು ಮತ್ತು ಚಿಕ್ಕೊಳ್ಳಿ ಚಿಗಿ ಚಿಗಿಲಿ ಅನ್ನೋಕ್ಕೋಸ್ಕರ ಕಟ್ ಮಾಡಿದ್ದೀನಿ ಇದು ಲೈನು ಇದನ್ನು ಕೂಡ ನಾನು ತೆಗ್ದಿದ್ದೀನಿ ಎಲ್ಲ ಗಿಡಗಳನ್ನೂ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎಲ್ಲ ಪಾಟಲ್ಲಿರುವಂಥ ಪರ್ಸ್ ಲೈನ್ಗಳನ್ನ ನಾನು ಕಟ್ ಮಾಡಿ ತೆಗ್ದಾಕಿದ್ದೀನಿ ಆಮೇಲೆ ಹೀರೆಕಾಯಿ ಬೆಳ್ ಬಳ್ಳಿನ ನೆಟ್ಟಿರೋದು ನಿಮಗೆ ತೋರಿಸಿದ್ದೆ ನೋಡಿ ಈ ರೀತಿ ಸ್ವಲ್ಪ ಉದ್ದ ಬಂದಿದೆ ಅಂತ ಅಂದಾಗ ಬಳ್ಳಿನ ಈ ರೀತಿ ಕಟ್ ಮಾಡಿ ತೆಗಿಬೇಕು ತೆಗ್ದಾಗ ಏನಾಗುತ್ತೆ ಇದಕ್ಕೆ ತ್ರೀ ಜಿ ಕಟ್ಟಿಂಗ್ ಅಂತ ಹೇಳ್ತಾರೆ ಮತ್ತು ಬೇರೆ ಕಡೆ ಟಿಸ್ಳೋಡ್ದು ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆಯುತ್ತೆ ಎಷ್ಟು ಬುಷಿಯಾಗಿ ಬೆಳೆಯುತ್ತೋ ಅಷ್ಟು ಕಾಯಿ ಹೂವು ಚೆನ್ನಾಗಿ ಬಿಡುತ್ತೆ ಹಾಗಾಗಿ ನೀವು ಆವಾಗ ಅದು ಅಷ್ಟು ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ತುದಿನ ಆಮೇಲೆ ಇಲ್ಲೊಂದು ಪರ್ಸ್ಲೇನಿತ್ತು ಇದನ್ನು ಕೂಡ ಅಷ್ಟೇ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಇದನ್ನು ನಾವು ಕಟ್ ಮಾಡಿ ತೆಗ್ದಿರ್ತೀವಲ್ಲ ನೀವು ಅದನ್ನು ಕೂಡ ಕಟ್ಟಿಂಗ್ಸನ್ನು ಹಾಕೋಬೋದು ಬಟ್ ನಾನು ಹಾಕ್ತಿಲ್ಲ ನನ್ನ ಹತ್ರ ಈಗ ಸದ್ಯಕ್ಕೆ ಪಾಟ್ಗಳು ಕಡಿಮೆ ಇದೆ ಆಮೇಲೆ ಮಣ್ಣು ಕೂಡ ಕಡಿಮೆ ಇದೆ ಹಾಗಾಗಿ ನೋಡಿ ಇಲ್ಲೂ ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಇದೆಲ್ಲ ಸಸಿ ನೆಟ್ಟಿರೋದನ್ನು ನಾನು ವಿಡಿಯೋ ಹಾಕಿದ್ದೆ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ ಈ ರೀತಿ ಕಟ್ ಮಾಡಿ ಕಾಯಿ ತುಂಬಾ ಚೆನ್ನಾಗಿ ಬಿಡುತ್ತೆ ಇವತ್ತು ಸ್ವಲ್ಪ ತರಕಾರಿ ಕೂಡ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಟೊಮೆಟೊ ಕಾಯಿ ಬದನೆಕಾಯಿ ಪೇರು ಎಲ್ಲನೂ ನಾನು ತೆಗ್ದಿದ್ದೀನಿ ಆವಾಗ ಅವಾಗ ಇದ್ದೇ ಇರುತ್ತೆ ಫ್ರೆಂಡ್ಸ್ ಇದು ಎಕ್ಸೋರಾ ಫ್ಲವರು ಈ ಗಿಡ ಸ್ವಲ್ಪ ಹಾಳಾಗಿತ್ತು ಈಗ ಮತ್ತೆ ಚಿಕ್ಕದಿದೆ ತುಂಬ ಚೆನ್ನಾಗಿ ಫ್ಲವರ್ ಕೂಡ ಬರ್ತಾ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಅದರಲ್ಲಿ ಹೂ ಬಿಟ್ಟಿರೋದನ್ನು ನೋಡಿ ಆಮೇಲೆ ರೋಸ್ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಮೂರು ಹೂ ಬಿಟ್ಟಿದೆ ಈ ಸರಿ ಇದನ್ನು ನೀವೇನಂದರೆ ಹೂ ತೆಗಿಬೇಕಾದ್ರೆ ಒಂದು ಎರಡು ಇಂಚು ಅಥವಾ ಮೂರು ಇಂಚಷ್ಟು ಕಡ್ಡಿನ ಕಟ್ ಮಾಡಬೇಕು ಕಟ್ ಮಾಡಿದಾಗ ಹೂಗಳು ಜಾಸ್ತಿ ಬರುತ್ತೆ ಬ್ರ್ಯಾಂಚಸ್ ಜಾಸ್ತಿ ಆಗುತ್ತೆ ಹೂಗಳು ತುಂಬಾ ಬರೋಕ್ಕೆ ಶುರುವಾಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಎಕ್ಸೋರಾ ಫ್ಲವರ್ ಇದೆ ಇದು ಪಿಂಕ್ ಕಲರ್ ಇದೆ ಮೊಗ್ಗು ನೋಡಿ ಎಷ್ಟಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ರ ತುಂಬ ಹೂ ಕಾಣುತ್ತೆ ಅಷ್ಟು ಚೆನ್ನಾಗಿ ಅರಳಕೊಳತ್ತೆ ಅದು ಹಾಗೆ ನಾನು ಸಬ್ಬಸ್ಗೆ ಬೀಜ ಹಾಕಿದ್ದೆ ಅದನ್ನು ಬೀಜಕ್ಕೆ ಅಂತಾನೆ ಬಿಟ್ಟಿದ್ದೀನಿ ನೋಡಿ ಹೂ ಬಂದಿದೆ ಯಾಕಂದರೆ ಬೀಜ ನನ್ನ ಹತ್ರ ಸ್ವಲ್ಪ ಕಡಿಮೆ ಇತ್ತು ಹಂಗಾಗಿ ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಈ ಪೋಟಲ್ಲಿ ತುಂಬಾ ಗಿಡಗಳು ಬೆಳ್ಕೊಂಡಿದೆ ನೋಡಬೇಕು ಹಾಗೆ ಕಾಸ್ಮೋಸ್ ಹೂವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು